अभीषणं भद्रं मृत्योर्मुक्तिर्नमाम्यहम्। महाविष्णुं जलन्तं सर्वतोमुखा नरसिंहं भीषणं भद्रं मृत्योर्मुक्तिर्नमाम्यहम्। ओम श्री गुरुभ्यो नमः। ओम उग्रं वीरं महाविष्णुं जलन्तं सर्वतोमुखा नरसिंहं भीषणं भद्रं मृत्योर्मुक्तिर्नमाम्यहम्। महाविष्णुं जलन्तं सर्वतोमुखा नरसिंहं भीषणं भद्रं मृत्योर्मुक्तिर्नमाम्यहम्। कृष्णाय वासुदेवाय देवकी नंदनाय च नंदगोपकुमाराय गोविंदाय नमो नमः। ಈ ದೇವಸ್ಥಾನ ಬಂದು ದೇವರನ್ನ ಅಹೋಬಿಲ್ನಲ್ಲಿ ಹಿರಣ್ಯಕಶಿಪುನ ಸಂಹಾರ ಮಾಡಿ ನರಸಿಂಹದೇವರು ಕದ್ರಿ ಕ್ಷೇತ್ರದಲ್ಲಿ 3 ಸೆಕೆಂಡ್ ಕೂತ್ಕೊಂತಾರೆ ಕದ್ರಿ ವೃಕ್ಷದ ಮೇಲೆ. ಅಲ್ಲಿಂದ ಇಲ್ಲಿ ಬಂದು ಇಲ್ಲಿ ದೇವರು 3 ಸೆಕೆಂಡ್ ಕೂತ್ಕೊಂತಾರೆ. ಇಲ್ಲಿಂದ ದೇವರಾದುರ್ಗ ತುಮಕೂರು ಹತ್ರ ದೇವರಾದುರ್ಗದಲ್ಲಿ ಯೋಗಾಸನದಲ್ಲಿ ಕೂತ್ಕೊಂಡು ಸ್ವಾಮಿ ಪರಂಧಾಮಕ್ಕೆ ಪ್ರಯಾಣ ಮಾಡಿದ್ದಾರೆ ಅಂತ ಒಂದು ಪ್ರತೀತಿ ಈ ದೇವಸ್ಥಾನ. ಅಗಸ್ತ್ಯ ಮಹರ್ಷಿಗಳು ಇಲ್ಲಿ ನರಸಿಂಹದೇವರು ಕೂತಿರೋ ಜಾಗಕ್ಕೆ ಅಗಸ್ತ್ಯ ಮಹರ್ಷಿಗಳು ಬಂದು ಲಕ್ಷ್ಮೀ ನರಸಿಂಹದೇವನ ಪ್ರತಿಷ್ಠಾಪನೆ ಮಾಡ್ತಾರೆ. ಮಾಡಿದಾಗ ಈ ಗುಡಿ ಬಂದ ಭಕ್ತರ ಮೇಲೆಲ್ಲ ದೇವರು ಆವೇಶ ತೋರಿಸ್ತಾ ಇರ್ತಾರೆ. ಗುಡಿಗೆ ಬಂದ ಭಕ್ತರ ಮೇಲೆಲ್ಲ ದೇವರು ತುಂಬ ಕೂಗೋದು ಕಿರ್ಚೋದು ತುಂಬ ಈ ಜನಗಳೆಲ್ಲ ಭಕ್ತರು ಅವ್ರನ್ನೆಲ್ಲ ಅಗಸ್ತ್ಯ ಮಹರ್ಷಿಗಳ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಗುಡಿಗೆ ಬಂದ ಜನಗಳ ಮೇಲೆ ದೇವರು ಆವೇಶ ತೋರಿಸೋದು ತುಂಬ ಕಷ್ಟ ಆಗುತ್ತೆ, ದೇವ್ರ ಪೂಜೆ ನಡೆಯೋದಿಲ್ಲ ಹಾಗೆ ಹೀಗೆ ಅಂತ ಕೇಳ್ಕೊತಾರೆ. ಕೇಳ್ಕೊಂಡಾಗ ಅಗಸ್ತ್ಯ ಮಹರ್ಷಿಗಳು ವಾಸುದೇವ ಮೂರ್ತಿ ಸಾಲಿಗ್ರಾಮವನ್ನು ದೇವರ ಬಾಯಲ್ಲಿಟ್ಟು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಪ್ರತಿಷ್ಠೆ ಮಾಡ್ತಾರೆ. ಮಾಡಿದಾಗ ದೇವರು ಅವತ್ತಿನಿಂದ ಶಾಂತವಾಗಿರ್ತಾರೆ ಲಕ್ಷ್ಮೀ ನರಸಿಂಹದೇವರು. ಕಾಲಕ್ರಮೇಣ ಅವರು ಪೂಜೆ ಪ್ರತಿಷ್ಠೆ ಎಲ್ಲ ಮುಗಿಸ್ಕೊಂಡು ತೃಪ್ತಿ ಪ್ರಯಾಣ ಮಾಡ್ತಾರೆ ಅಗಸ್ತ್ಯ ಋಷಿಗಳು. ಆಮೇಲೆ 11ನೇ ಶತಮಾನದಲ್ಲಿ ಹೊಯ್ಸಳರ ವಿಷ್ಣುವರ್ಧನ್ ರಾಜ ಆತ ಒಂದು ರಾಜ್ಯದಲ್ಲಿ ಯುದ್ಧ ಆಡಿ ಗೆದ್ದರೆ ಒಂದು ವಿಷ್ಣು ದೇವಸ್ಥಾನ ನಿರ್ಮಾಣ ಮಾಡೋ ಪದ್ಧತಿ ಆತಂದು ಕೋಲಾರ್ನಲ್ಲಿ ಚೋಳರ ಹತ್ರ ಯುದ್ಧ ಆಡಿ ಅವನ್ನೆಲ್ಲ ಓಡಿಸಿ ವಿಶ್ರಾಂತಿ ತಗೊಂಡಿದ್ದಾಗ ಸ್ವಾಮಿ ಆತನಿಗೆ ಕನಸಲ್ಲಿ ದರ್ಶನ ಕೊಟ್ಟು ಇಂಥ ಸ್ಥಳದಲ್ಲಿ ನಾನಿದ್ದೀನಿ ನನ್ನ ದೇವಸ್ಥಾನ ಜೀರ್ಣೋದ್ಧಾರ ಮಾಡು ಅಂತ ಹೇಳಿ ಸೂಚನೆ ಕೊಡ್ತಾರೆ. ಕೊಟ್ಟಾಗ ರಾಜ ಮಾನ್ಯ ದಿನ ಸ್ಥಳ ಹುಡುಕೊಂಡು ಬಂದಾಗ ಮೂಲದೇವರು ನೋಡಿಬಿಟ್ಟು ಇದೇ ದೇವರೇ ರಾತ್ರಿ ಕನಸಲ್ಲಿ ಬಂದಿದ್ದು ಅಂತ ಹೇಳಿ ದೇವಸ್ಥಾನ ಎಲ್ಲ ಜೀರ್ಣೋದ್ಧಾರ ಮಾಡಿ 24 ಎಕರೆ ಜಮೀನು ದೇವಸ್ಥಾನಕ್ಕೆ ದಾನ ಕೊಟ್ಟು ಶಾಶ್ವತವಾಗಿ ಪೂಜೆ ಏರ್ಪಾಟು ಮಾಡಿ ಮುಂದೆ ಪ್ರಯಾಣ ಮಾಡ್ತಾರೆ. ಆಗ ಆ ಕಾಲದಲ್ಲಿ ಲಕ್ಷ್ಮೀದೇವಿ ಅಂತ ಒಬ್ಬ ಹೆಂಗಸು ಈ ಊರಿಗೆ ಮದುವೆ ಮಾಡ್ಕೊಂಡು ಅತ್ತೆ ಮನೆಗೆ ಬರ್ತಾಳೆ. ಬಂದಾಗ ಅತ್ತೆ ಮನೆಯಲ್ಲಿ ವಿಪರೀತ ಅತ್ತೆ ಮಾವ ಸಹ ಗಂಡ ತುಂಬ ಕಾಟ ಕಿರುಕುಳ ಕೊಡ್ತಾ ಇರ್ತಾರೆ. ಆಕೆ ಸಂಸಾರದ ಮೇಲೆ ಜಿಗುಪ್ಸೆ ಬಂದು ಆಕೆ ಮನೆ ಬಿಟ್ಬಿಟ್ಟು ಬಂದು ದೇವಸ್ಥಾನದಲ್ಲಿ ದೇವ್ರ ಸೇವೆ ಮಾಡ್ತಾ ಕಾಲ ಕಳೀತಾ ಇರ್ತಾಳೆ. ಆ ಹಳ್ಳಿ ಜನ ಎಲ್ಲರೂ ಆಕೆನ ತುಂಬ ಅವಮಾನ ಮಾಡೋದು ಬೈಯೋದು ಎಲ್ಲ ಮಾಡ್ತಾ ಇರ್ತಾರೆ. ಆಕೆ ಕಣ್ಣಲ್ಲಿ ನೀರು ಹಾಕ್ಕೊಂಡು ಬೇಡ್ಕೊತಾಳೆ, ನಾನು ನೀವು ಅಂದ್ಕೊಂಡಂತ ಆಕೆ ಟೆಂಗ್ಸಲ್ಲ, ಸಂಸಾರ ಬಾಧೆ ಸಹಿಸ್ಕೊಳ್ಳೋಕ್ಕಾಗದಿರ ಬಂದು ಭಗವಂತನ ಸೇವೆ ಮಾಡ್ತಾ ಇದ್ದೀನಿ ಅಂತ ಕೇಳ್ಕೊತಾಳೆ. ಕೇಳ್ಕೊಂಡಾಗ ಈ ಹಳ್ಳಿ ಜನ ಎಲ್ಲರೂ ಆಕೆನ ನೀನು ಅಂತ ಪತಿವ್ರತೆ ಆದರೆ ಸತ್ಯಾಂಶ ತೋರಿಸು, ಆವಾಗ ನಾವು ನಂಬ್ತೀವಿ ಅಂತ ಹೇಳ್ತಾರೆ. ಹೇಳಿದಾಗ ಅಲ್ಲಿ ದೇವಸ್ಥಾನದ ಎದುರಿಗೆ 108 ಅಡಿದು ಕಂಬ ಇದೆ, ಕಲ್ಲಿನ ಕಂಬ, ಅದನ್ನು ನೆಲದ ಮೇಲೆ ಮಲಗಿಸಿಟ್ಟಿರ್ತಾರೆ. ಮಲಗಿಸಿಟ್ಟಾಗ ಈ ಹಳ್ಳಿ ಜನ ಎಲ್ಲರೂ ಬಂದು ಆಕೆ ಕೇಳ್ತಾರೆ ಸತ್ಯಾಂಶ ತೋರಿಸು ಅಂತ. ಹೇಳಿದಾಗ ಮಾನ್ಯ ದಿನ ನಾಳೆ ಬೆಳಗ್ಗೆ ಬನ್ನಿ ನಿಮಗೆ ಸತ್ಯ ತೋರಿಸ್ತೀನಿ ಅಂತ ಹೇಳ್ಬಿಡ್ತಾರೆ. ಹೇಳಿದಾಗ ಮಾನ್ಯ ದಿನ ಬರೋಷ್ಟೊತ್ತಿಗೆ ಅವತ್ತು ಕಾಮನ ಹುಣ್ಣಿಮೆ ಬಂದಿರುತ್ತೆ. ಆಕೆ ಪ್ರತಿನಿತ್ಯ ಏನು ಸೇವೆ ಮಾಡ್ತಾರೆ, ಕಸ ಬಳಿಯೋದು, ರಂಗೋಲಿ ಹಾಕೋದು, ತೋರಣ ಕಟ್ಟೋದು, ತನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ದೇವ್ರಿಗೆ ತೀರ್ಥ ಸ್ವಲ್ಪ ಕುಂಕುಮ ಸ್ವಲ್ಪ ತಗೊಂಡು ಆ ಕಂಬದ ಹತ್ರ ಹೋಗಿ ಕಂಬಕ್ಕೆ ತೀರ್ಥ ಹಾಕಿ ಕುಂಕುಮ ಇಟ್ಟು ತನ್ನ ಸೀರೆ ಸರಿಗಿಂದ ಕಂಬನ್ನು ಗಟ್ಟೆ ಗಂಟಾಕೊಂತಾಳೆ. ಗಂಟಾಕುವಾಗ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊತಾಳೆ, ಇವತ್ತಿನ ದಿನ ಈ ಜನಗಳಿಗೆಲ್ಲ ನನ್ನ ಪಾತಿವೃತ್ತಿದ ಮೇಲೆ ಅನುಮಾನ ಬಂದಿದೆ, ಅದನ್ನು ನೀವೇ ಪರಿಹಾರ ಮಾಡಬೇಕು ಅಂತ ಹೇಳಿ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಆ ಕಂಬನ್ನು 2 ಕೈಲಿ ಎತ್ತಿ ನಿಲ್ಲಿಸ್ತಾಳೆ. 2 ಕೈಲಿ ಎತ್ತಿ ನಿಲ್ಲಿಸಿದಾಗ ಯಾರು ಆಕಿನ ಅವಮಾನ ಮಾಡಿ ಬೈದು ಹೊಡೆದು ಮಾಡಿರ್ತಾರೆ ಅವ್ರಿಗೆಲ್ಲರಿಗೂ ಕಣ್ಣುಗಳು ಹೊರಟೋಗುತ್ತೆ, ಮೈಯೆಲ್ಲ ಉರಿ ಬಂದು ಬೊಬ್ಬೆ ಬಂದ್ಬಿಡುತ್ತೆ. ಆಮೇಲೆ ಆ ಜನ ಎಲ್ಲ ಆಕೆ ಕಾಲಿಟ್ಕೊಂಡು ಬೇಡ್ಕೊತಾರೆ, ನಾವು ತಪ್ಪು ಮಾಡಿಬಿಟ್ಟಿದ್ದೀವಮ್ಮ, ಇಷ್ಟೊಂದು ಶಕ್ತಿ ಮಹಿಮೆ ಗೊತ್ತಿಲ್ಲ ನಮಗೆ, ನಾ ಕಾಪಾಡಬೇಕು, ನಮ್ಮನ್ನು ರಕ್ಷಣೆ ಮಾಡಬೇಕು ಅಂತ ಪಾದ ಇಟ್ಕೊಂಡು ಬೇಡ್ಕೊತಾರೆ. ಬೇಡ್ಕೊಂಡಾಗ ಆಕೆ ದೇವ್ರ ತೀರ್ಥ ತಗೊಂಡು ಮಂತ್ರಿಸಿ ಎಲ್ಲರಿಗೂ ಪ್ರೋಕ್ಷಣೆ ಮಾಡ್ತಾಳೆ. ಮಾಡಿದಾಗ ಎಲ್ಲರಿಗೂ ಯಥಾ ಪ್ರಕಾರ ಕಣ್ಣುಗಳು ಬರುತ್ತೆ, ಮೈ ಉರಿ ಎಲ್ಲ ಕಮ್ಮಿ ಆಗುತ್ತೆ. ಆಮೇಲೆ ಆ ಹಳ್ಳಿ ಜನ ಎಲ್ಲ ಆಕೆ ಪ್ರಾರ್ಥನೆ ಮಾಡ್ಕೊತಾರೆ, ಇನ್ನು ಮುಂದೆ ನಾವು ಯಾವುದೇ ಇದು ತೊಂದರೆ ಕೊಡೋದಿಲ್ಲ, ಪ್ರತಿನಿತ್ಯ ನಮ್ಮ ಹಳ್ಳಿಲಿ ಪ್ರತಿನಿತ್ಯ ದಿನಕ್ಕೊಂದು ಮನೆಯವ್ರು ಬಂದು ನಿಮಗೆ ಊಟ ಹಾಕಿ ನಿಮ್ಮನ್ನು ಚೆನ್ನಾಗಿ ನೋಡ್ಕೊತೀವಿ, ಇನ್ಮೇಲೆ ತೊಂದರೆ ಕೊಡೋದಿಲ್ಲ ಅಂತ ಹೇಳ್ತಾರೆ. ಹೇಳಿದಾಗ ಆಕೆ ನನಗೆ ಇಷ್ಟೊಂದು ಹಿಂಸೆ ಕೊಟ್ಟಿದ್ದೀರಾ, ನಾನಿನ್ನ ಇಲ್ಲಿ ಇರೋದಿಲ್ಲ ಅಂಥೇಳಿ ಆ ಕಂಬನ್ನು 2 ಕೈಲಿ ಆಲಿಂಗನ ಮಾಡ್ಕೊತಾಳೆ. ಕಂಬದಲ್ಲೇ ಐಕ್ಯ ಆಗೋಗ್ತಾಳೆ, ಕಂಬದಲ್ಲೇ ಸೇರ್ಕೊಂಡ್ಬಿಡ್ತಾಳೆ ಲಕ್ಷ್ಮೀದೇವಿ. ಹಾಗೆ ಲಕ್ಷ್ಮೀದೇವಿ ಅವತರಣೆ ಬಂದಿರೋದು
ಯಾವಾಗ ಕಂಬದಲ್ಲಿ ಸೇರ್ಕೊಂಡ್ರು ಅವಾಗ ನರಸಿಂಹದೇವರು ಆಕೆಗೆ ದರ್ಶನ ಕೊಟ್ಟು ಇನ್ನು ಮುಂದೆ ಯಾರು ಈ ದೇವಸ್ಥಾನಕ್ಕೆ ಬರ್ತಾರೋ ಮೊದಲು ನಿನ್ನ ಕಂಬದ ಹತ್ರ ಬಂದು ಅವ್ರ ಕಷ್ಟ ಸುಖ ಎಲ್ಲ ನಿನ್ನ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಆಮೇಲೆ ನನ್ನ ದರ್ಶನಕ್ಕೆ ಬಂದರೆ ಅವ್ರ ಕಷ್ಟಗಳು ನಾನು ಪರಿಹಾರ ಮಾಡ್ತೀನಿ ಅಂತ ಹೇಳಿ ನರಸಿಂಹದೇವರು ಆಕೆಗೆ ಮಾತು ಕೊಡ್ತಾರೆ. ಅವತ್ತಿಂದ ಈ ದೇವಸ್ಥಾನಕ್ಕೆ ಕಂಬದ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಅಂತ ಹೆಸರು ಬಂತು. ಮೊದಲು ಗುಡಿಗೆ ಬರೋ ಭಕ್ತರೆಲ್ಲರೂ ಮೊದಲು ಕಂಬದ ಹತ್ರ ಹೋಗಿ ಆಮೇಲೆ ಇಲ್ಲಿ ಬರುವ ಪದ್ಧತಿ ಈ ದೇವಸ್ಥಾನದ್ದು. ಕಾಲಕ್ರಮೇಣ ನವಾಬರ ಕಾಲ ಶುರು ಆಗುತ್ತೆ, ಅವರು ನಮ್ಮ ಹಿಂದೂ ದೇವಸ್ಥಾನಗಳೆಲ್ಲ ಧ್ವಂಸ ಮಾಡ್ತಾ ಇರ್ತಾರೆ. ಮಾಡಿದಾಗ ಈ ರಾತ್ರಿ ರಾತ್ರಿ ಹಳ್ಳಿ ಜನ ಎಲ್ಲರೂ ಬಂದು ಮೂಲು ದೇವ್ರನ್ನ ಗರ್ಭಗುಡಿನ ಮಣ್ಣಲ್ಲಿ ಮುಚ್ಚಿಟ್ಬಿಡ್ತಾರೆ, ದೇವಸ್ಥಾನ ಕಾಣಿಸ್ಬಾರ್ದು ಅಂತ ಮುಚ್ಚಿಟ್ಬಿಡ್ತಾರೆ. ನವಾಬರು ಬರ್ತಾರೆ, ದೇವಸ್ಥಾನ ಗೋಪುರ ಗೋಪುರ ಗೋಂಬಂಡು ಕಂಬಗಳು ಎಲ್ಲ ಹೊಡೆದಾಕ್ಬಿಡ್ತಾರೆ. ಆ ಕಂಬನ್ನು ಹೊಡಿಬೇಕು ಅಂತ ಹೋಗ್ತಾರೆ. ಹೋದಾಗ ಅಲ್ಲಿ ಎಲ್ಲರೂ ಬಾಯಲ್ಲಿ ಮೂಗಲ್ಲಿ ರಕ್ತ ಬಂದು ಅಲ್ಲೇ ಪ್ರಾಣ ಬಿಡ್ತಾರೆ. ಆಮೇಲೆ ಆ ಕಂಬದ ತಂಟೆಗೆ ಯಾರೂ ಹೋಗಿರೋದಿಲ್ಲ. ಈ ದೇವಸ್ಥಾನ ಮುಚ್ಚಿದವರೆಲ್ಲ ಕಾಲಕ್ರಮ ಎಲ್ಲ ತೀರ್ಕೊಂಬಿಟ್ರು, ಯಾರು ತಿರ್ಗಿ ಓಪನ್ ಮಾಡಿ ದೇವ್ರ ಪೂಜೆ ಮಾಡೋರು ಯಾರೂ ಇಲ್ಲ. 700-800 ವರ್ಷ ದೇವರು ಮಣ್ಣಲ್ಲೇ ಇದ್ದೋಗಿರ್ತಾರೆ. ಮಣ್ಣಲ್ಲಿ 49 ಇಸ್ವಿಯಲ್ಲಿ ನಮ್ಮ ತಂದೆಯವರಿಗೆ ಸ್ವಾಮಿ ದರ್ಶನ ಕೊಟ್ಟು ಇಂಥ ಜಾಗದಲ್ಲಿ ನಾನಿದ್ದೀನಿ, ನನ್ನ ದೇವ್ರು ನನಗೆ ಪೂಜೆ ಮಾಡು ಅಂತ ಸೂಚನೆ ಕೊಡ್ತಾರೆ. ನಮ್ಮ ತಂದೆಯವರು ಸ್ಥಳ ಹುಡುಕೊಂಬಂದಾಗ ಅವ್ರಿಗೆ ದೇವಸ್ಥಾನ ಕಂಬಗಳೆಲ್ಲ ಬಿದೋಗಿರೋದು ಕಾಣಿಸ್ತಾ ಇದೆ, ವಿಗ್ರಹ ಕಾಣಿಸ್ತಾ ಇಲ್ಲ. ಆಮೇಲೆ ಈ ಹಳ್ಳಿ ಒಳಗಡೆ ಹೋಗಿ ಕರದಿಪುರ ಹಳ್ಳಿಲಿ ಜನಗಳು ಕೇಳ್ತಾರೆ ಇದು ಯಾವುದಾದ್ರೂ ದೇವಸ್ಥಾನಗಳಿದೆಯಾ ಅಂತ ಕೇಳಿದಾಗ, ಏನೋ ಸ್ವಾಮಿ ದೇವಸ್ಥಾನ ಯಾವುದು ಅಂತ ಗೊತ್ತಿಲ್ಲ, ಎಲ್ಲ ಆಳ್ಬಿದ್ದು ಮಂಟಪ ಗೋಪುರ ಆ ಕಂಬ ಇದೆಲ್ಲ ಇದೆ ಅಂತ ಹೇಳ್ತಾರೆ. ಬನ್ನಿ ಹುಡ್ಕೋಣ ಅಂತ ಹೇಳಿ ಒಂದು 23 ಜನ ಕರ್ಕೊಂಬರ್ತಾರೆ. ಕರ್ಕೊಂಬಂದಾಗ ಆ ಕಂಬದ ಹತ್ರ ಆ ಗೋಪುರದ ಹತ್ರ ಆ ಕಡೆ ಈ ಕಡೆ ಎಲ್ಲ ಹುಡುಕ್ತಾ ಇದ್ದಾಗ ಈ ದನಕಾಯ ಹುಡುಗರು 10 ವರ್ಷ 12 ವರ್ಷ ಹುಡುಗರು ಈ ಮಣ್ಣುಡ್ಡ ಮೇಲೆ ಹತ್ತಿದ್ರೆ ಜೋರಾಗಿ ವೇದ ಮಂತ್ರ ಬರ್ತಾ ಇದ್ದ ಅವ್ರ ಬಾಯಲ್ಲಿ, ಕೆಳಗಡೆ ಇಲ್ಬಿಟ್ರೆ ಅವ್ರಿಗೇನು ಬರ್ತಾ ಇರಲಿಲ್ಲ. ಆ ಥರ ಇದ್ದಿದ್ದ ಜಾಗ ಅದನ್ನು ನಮ್ಮ ತಂದೆಯವ್ರು ಗಮನಿಸಿ ಇದ್ದರೆ ಇದ್ರ ಕೆಳಗಡೆ ಏನೋ ಇದೆ ಅಂಥೇಳಿ ಆ ಜನಗಳನ್ನೆಲ್ಲ ಕರೆದು ಎಲ್ಲ ಮಣ್ಣೆಲ್ಲ ತೆಗೆದು ಕ್ಲೀನ್ ಮಾಡಿದ್ರೆ ಒಳಗಡೆ ಲಕ್ಷ್ಮೀ ನರಸಿಂಹದೇವರು ಮೂಲ ದೇವರಿದ್ದಾರೆ. ದೇವ್ರ ಬಾಯಲ್ಲಿ ಸಾಲಿಗ್ರಾಮ ಇದೆ, ಆಮೇಲೆ ಒಂದು ಚಿಕ್ಕದು ತಾಮ್ರದ ರೇಖನಲ್ಲಿ ಶಾಸನ ಒಂದಿದೆ, ಯಾರು ಯಾರಾದರೂ ಜೀವನೋದ್ಧಾರ ಮಾಡುವಂಥದ್ದು ಅಂಥೇಳಿ ಅಷ್ಟೇ ನಮಗೆ ಆಧಾರ ಸಿಕ್ಕಿರೋದು. ಆಮೇಲೆ ಈ ಹಳ್ಳಿ ಜನ ಎಲ್ಲ ಸ್ವಾಮಿ ನಿಮ್ಮಿಂದ ದೇವರು ಬೆಳಕಕ್ಕೆ ಬಂದಿದ್ದಾರೆ, ನೀವೇ ಪೂಜೆ ಮಾಡ್ಕೊಂಡಿದ್ದೀರಿ ಅಂಥೇಳಿ ನಮ್ಮ ತಂದೆಯವರು ಒಪ್ಪಿಸಿದ್ದಾರೆ. ನಮ್ಮ ತಂದೆಯವರಿಗೆ 98 ವರ್ಷ, ಅವ್ರಿಗೆ ಏನು ಶಕ್ತಿ ಇರಲಿಲ್ಲ. ಯಾರು ದಿನ 15 ದಿನಕ್ಕೊಂದ್ಸಲ ಸೈಕಲ್ ಮೇಲೆ ಒಂದು ಬಿಂದಿಗೆ ನೀರು ತರೋದು, ದೇವರಿಗೆ ಜಲಾಭಿಷೇಕ ಮಾಡೋದು, ಒಂದಷ್ಟು ಸ್ವಲ್ಪ ಬೆಲ್ಲ ದೇವ್ರ ಪಾದ ಹತ್ರ ಇಡೋದು ಗೋವಿಂದ ಅಂದ್ಕೊಂಡು ಹೋಗ್ತಾ ಇದ್ದೆ. ಅಷ್ಟೇ ಅವ್ರ ಸೇವೆ, ಬಾಗಿಲು ಗಿಗ್ಲು ಏನಿರಲಿಲ್ಲ, ಎಲ್ಲರೂ ಹೋಗಿ ಪೂಜೆ ಮಾಡ್ತಾ ಇದ್ದಿದ್ದ ಜಾಗ ಕಾಲ ಅಂಥದ್ದು. ಆಮೇಲೆ 2000 ಇಸ್ವಿಯಲ್ಲಿ ನಾನು ನಮ್ಮ ತಂದೆ ಜೊತೆಗೆ ನಾನು ದೇವ್ರು ನೋಡ್ತೀನಿ ಅಂತೇಳಿ ನಾನು ಬಂದೆ. ಬಂದಾಗ ಯಾವ ಟೈಮಲ್ಲಿ ಒಳಗಡೆ ಹೆಜ್ಜೆ ಇಟ್ಟನ, ದೇವ್ರು ನನ್ನ ಬಿಡಲಿಲ್ಲ, ಗಟ್ಟಿಯಾಗಿ ಕಟ್ಟಾಕೊಂಡ್ಬಿಟ್ಟು ನನ್ನ ಮುಖಾಂತರ ಭಗವಂತ ಇಷ್ಟೆಲ್ಲ ಸೇವೆ ಮಾಡಿಸ್ಕೊಂಡಿದ್ದಾನೆ. ಇಷ್ಟೇ ಇದ್ದಿದ್ದು ಗರ್ಭಗುಡಿ ದೇವಸ್ಥಾನ ಪೂರ್ತಿ ಎಲ್ಲ ಹೊಸದು 2000 ಇಸ್ವಿಯಿಂದ ಆಗಿರೋದು. ನಮ್ಮ ಹತ್ರ ಬಂಡವಾಳ ಇಲ್ಲ, ಭಕ್ತರಿದ್ದಾರೆ. ಏನಪ್ಪ ಏನೋ ತಿಂಗಳಿಗೊಂದು ಸೂಚನೆ ಕೊಡ್ತಾರೆ, ಅದು ಮಾಡಿಸು ಇದು ಮಾಡಿಸು ಅಂತ ಸ್ವಾಮಿ ಅವರು 7 ಸೂಚನೆ ಕೊಟ್ಟಿದ್ದೆಲ್ಲ ಮಾಡಿಸ್ಬಿಟ್ಟಿದ್ದೀನಿ. ಈಗ ನನಗೆ ಬಂಗಾರ ಕಿರೀಟ ಬೇಕು ಅಂತ ಸಂಕಲ್ಪ. ಈಗ ನಾನು ಎಲ್ಲಿಂದ ತರಲಪ್ಪ ದುಡ್ಡು, ನಾನು ನನ್ನ ಹತ್ರ ಇಲ್ಲ ಅಂತ ಹೇಳಿದ್ರೆ ನನ್ನ ಭಕ್ತರಿಗೆ ನೀವು ವಿಚಾರ ಹೇಳು, ನಾನು ವಸೂಲಿ ಮಾಡ್ಕೊತೀನಿ ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾನೆ. ಬಂದವ್ರಿಗೆಲ್ಲ ಹೇಳ್ತಾ ಇದ್ದೀನಿ, ಎಲ್ಲರೂ 1-1 ಗ್ರಾಮ್ 2-2 ಗ್ರಾಮ್ ಕೊಟ್ಟಿದ್ದಾರೆ, ಒಬ್ಬರು 25 ಗ್ರಾಮ್ ಒಬ್ಬರು ಕೊಟ್ಟಿದ್ದಾರೆ, 430 ಗ್ರಾಮ್ ಬಂಗಾರ ಬಂದಿದೆ, ಇನ್ನು 70 ಗ್ರಾಮ್ ಬಂಗಾರ ಬೇಕು, 1/2 ಕೆಜಿ ತೂಕದಲ್ಲಿ ಬಂಗಾರದ ಕಿರೀಟ. ಆಮೇಲೆ ನಾನು ಇದೆಲ್ಲ ಕಿರೀಟ ಎಲ್ಲ ಮುಗೀತು ಅನ್ನೋ ಅಂದ್ಕೊಳ್ಳೋಷ್ಟೊತ್ತಿಗೆ